ಮೊದಲಿಗೆ ನಾನು ಒಂದು ಕಾಲು ಕೆ ಜಿಯಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಈ ಒಂದು ಮೈದಾ ಹಿಟ್ಟಿಗೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿನ ಸೇರಿಸ್ಕೊತಾ ಇದ್ದೀನಿ ಸೊ ಇದು ಬಂದು ಆಪ್ಷನಲ್ಲು ನೀವು ಬೇಕಂದರೆ ಸೇರಿಸ್ಕೊಬೋದು ಅಥವಾ ನಿಮಗೆ ಅರಿಶಿನ ಪುಡಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಕೊಳ್ಳಿ ಸೊ ನಂತರ ನಾನಿಲ್ಲಿ ಈ ರೀತಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಮಾಡಿಕೊಂಡ ನಂತರ ನಾವು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಹಿಟ್ಟನ್ನು ಕಲಿಸ್ಕೊತಾ ಇದ್ದೀನಿ ನೀವು ಚಪಾತಿ ಹಿಟ್ಟಿನ ರೀತಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕೊಳ್ತಾ ನೀವು ಹಿಟ್ಟನ್ನು ಕಲಸ್ಕೋಬೇಕಾಗುತ್ತೆ ನಾವು ತುಂಬ ಚೆನ್ನಾಗಿ ಹಿಟ್ಟನ್ನು ನಾದದಷ್ಟು ನಿಮಗೆ ಮೈದಾ ಹಿಟ್ಟು ತುಂಬ ಸಾಫ್ಟಾಗಿ ಬರುತ್ತೆ ನಿಮಗೆ ಹೋಳಿಗೆ ಮಾಡೋದಕ್ಕೆ ನೋಡಿ ನಾನಿಲ್ಲಿ ಈ ರೀತಿ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿದ್ದೀನಿ ಸೊ ನೀವು ಹಿಟ್ಟನ್ನು ನಾದಿದ್ರೆ ನಿಮಗೆ ಹೋಳಿಗೆ ಮಾಡೋದಕ್ಕೆ ತುಂಬಾ ಸುಲಭ ಆಗಿಬಿಡುತ್ತೆ ನೋಡಿ ಕೊನೆಯಲ್ಲಿ ನಾನು ಈ ರೀತಿ ಅಡುಗೆ ಹಣ್ಣನ್ನು ಸೇರಿಸ್ಕೊಂಡು ನಾನಿಲ್ಲಿ ಹಿಟ್ಟನ್ನು ನಾತ್ಕೊತಾ ಇದ್ದೀನಿ ಅಡುಗೆ ಹಣ್ಣನ್ನು ನ್ನ ಸ್ವಲ್ಪ ಜಾಸ್ತಿನೇ ಸೇರಿಸ್ಕೊಳ್ಳಿ ನೀವು ಅಡುಗೆ ಎಣ್ಣೆನ ಸೇರಿಸಿ ಹಿಟ್ಟನ್ನು ನಾದಿದ್ರೆ ತುಂಬ ಬೇಗ ಸಾಫ್ಟ್ ಆಗುತ್ತೆ ಆ್ಯಂಡ್ ಮೈದಾ ಹಿಟ್ಟು ಕೂಡ ತುಂಬಾ ಚೆನ್ನಾಗಿ ಬಂದಿರುತ್ತೆ ಸೊ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡ ನಂತರ ನೀವು ಈ ರೀತಿ ಕೊನೆಯಲ್ಲಿ ಅಡುಗೆ ಎಣ್ಣೆನ ಸ್ವಲ್ಪ ಹಾಕಿ ಅದ್ರ ಮೇಲೆ ಎಲ್ಲ ಅಥವಾ ಅದಕ್ಕೆ ಅಡುಗೆ ಎಣ್ಣೆನ ಚೆನ್ನಾಗಿ ಸಾವ್ರಿ ನೀವು ಈ ರೀತಿ ಇಡಬೇಕಾಗುತ್ತೆ ಓಕೆ ನಾನಿಲ್ಲಿ ಫೈನಲ್ ಆಗಿ ಮೇಲ್ಗೆಲ್ಲ ಸ್ವಲ್ಪ ಈ ರೀತಿ ಅಡುಗೆ ಎಣ್ಣೆನ ಹಾಕಿ ನಾನಿಲ್ಲಿ ಇಡ್ತಾ ಇದ್ದೀನಿ ಸೊ ಸುಮಾರು ಇದು ಮೂರು ಗಂಟೆಗಳ ಕಾಲ ನೀವು ಹಾಗೆ ಇಡಬೇಕಾಗುತ್ತೆ ನೀವು ಮಾರ್ನಿಂಗ್ ಹೋಳ್ಗೆ ಮಾಡೋದಾದರೆ ನೀವು ನೈಟ್ ಕೂಡ ಈ ರೀತಿ ಹಿಟ್ಟನ್ನು ನಾದು ಇಡ್ಬೋದು ನಾನಿಲ್ಲಿ ಒಂದು ಮೂರು ಗಂಟೆಗಳ ಕಾಲ ಈ ರೀತಿ ಪ್ಲೇಟನ್ನು ಮುಚ್ಚಿ ಇಡ್ತಾ ಇದ್ದೀನಿ ಸೊ ಇದು ಸಾಫ್ಟ್ ಆಗಬೇಕು ಹಿಟ್ಟು ಅಲ್ಲಿವರೆಗೂ ನಾನು ಈ ರೀತಿ ಕ್ಲೋಸ್ ಮಾಡಿ ಇಡ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನನ್ನು ತಗೊಂಡಿದ್ದೀನಿ ಸೊ ಇದಕ್ಕೆ ನಾನಿಲ್ಲಿ ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ನಾನು ಈ ಒಂದು ಬೌಲಲ್ಲಿ ಎರಡು ಬೌಲಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ನೀವು ಬೇಕಂದರೆ ಬಿಳಿ ಎಳ್ಳು ಕೂಡ ತಗೋಬೋದು ಯಾವ ಎಳ್ಳು ಬೇಕಾದರೂ ನೀವು ತಗೋಬೋದು ಸೊ ನಾನಿಲ್ಲಿ ಎರಡು ಕಪ್ಪಷ್ಟು ಕಪ್ಪು ಎಳ್ಳನ್ನು ತೊಗೊಂಡಿದ್ದೀನಿ ಸೊ ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೀತಿ ಹುರ್ಕೋಬೇಕಾಗುತ್ತೆ ಆ ಎಳ್ಳು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಅಥವಾ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನೀವು ಇದೇ ರೀತಿ ಹುರ್ಕೋಬೇಕಾಗುತ್ತೆ ತುಂಬ ಜಾಸ್ತಿ ಹುರಿಯೋದು ಬೇಡ ಎಳ್ಳು ತುಂಬ ಬೇಗ ಸಿಗ್ಯೋ ಅಂತ ಚಾನ್ಸಸ್ ಇರುತ್ತೆ ಸೊ ಆದ ಕಾರಣ ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಈ ರೀತಿ ಹುರ್ಕೋಬೇಕಾಗುತ್ತೆ ಸೊ ಈ ರೀತಿ ಹುರ್ಕೊಂಡ ನಂತರ ಸೊ ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ ಸೊ ಇದು ತಣ್ಣಗಾದ ನಂತರ ನಾವು ಮಿಕ್ಸಿ ಜಾರಿಗೆ ಹಾಕಿ ಸೊ ಪೌಡರ್ ಮಾಡ್ಕೋಬೇಕಾಗುತ್ತೆ ಸೊ ನಾನಿಲ್ಲಿ ಹುರ್ಕೊಂಡ ನಂತರ ನಾನಿಲ್ಲಿ ತಣ್ಣಗಾಗೋದಕ್ಕೆ ಬಿಟ್ಟಿದ್ದೀನಿ ಸೊ ನಂತರ ನಾನಿಲ್ಲಿ ಒಂದು ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ ಸೊ ಇದಕ್ಕೆ ನಾನು ಒಂದು ಹುರ್ಕೊಂಡಿರ್ತಕ್ಕಂತಹ ಎಳ್ಳನ್ನು ಸೇರಿಸ್ಕೋತಾ ಇದ್ದೀನಿ ಸೊ ನಾನಿಲ್ಲಿ ಒಂದು ಎರಡು ಬಾರಿ ಸೇರಿಸ್ಕೊಂಡು ನಾನಿಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಸೊ ಈ ರೀತಿ ಸೇರಿಸ್ಕೊಂಡು ನಾವು ಇದನ್ನು ನೀರು ಹಾಕೋ ಹಾಗಿಲ್ಲ ಹಾಗೆಯೇ ನಾವು ರುಬ್ಕೋಬೇಕಾಗುತ್ತೆ ಈ ಒಂದು ಎಳ್ಳನ್ನು ಎರಡು ಬಾರಿನೂ ಸಹ ನಾನಿಲ್ಲಿ ರುಬ್ಬಿ ಈ ರೀತಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಸೊ ಈ ರೀತಿ ನುಣ್ಣುಗೆ ನಾನಿಲ್ಲಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದನ್ನು ನಾನಿಲ್ಲಿ ಒಂದು ಬೋಲ್ಗೆ ಹಾಕಿ ಪಕ್ಕಕ್ಕೆ ಎತ್ತಿಟ್ಕೊತಾ ಇದ್ದೀನಿ ಸೊ ನಂತರ ನಾನಿಲ್ಲಿ ಅದೇ ಪ್ಯಾನ್ಗೆ ಈ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲವನ್ನು ತೊಗೊಂಡಿದ್ದೀನಿ ಸೊ ಇದೇ ಕಪ್ಪಲ್ಲಿ ನಾನು ಎರಡು ಕಪ್ಪಷ್ಟು ಎಳ್ಳನ್ನು ತೊಗೊಂಡಿದೆ ಸೇಮ್ ಕಪ್ಪಲ್ಲಿ ನಾನು ಬೆಲ್ಲ ಒಂದು ಕಪ್ ತೊಗೊಂಡಿದ್ದೀನಿ ಸೊ ನಂತರ ಒಂದು ಚಿಕ್ಕ ಲೋಟದಷ್ಟು ನಾನಿಲ್ಲಿ ಒಂದು ಅರ್ಧ ಲೋಟದ ಒಂದು ಅರ್ಧ ಲೋಟ ನೀರನ್ನು ಹಾಕೋತಾ ಇದ್ದೀನಿ ನೀವು ತುಂಬ ನೀರು ಹಾಕೋ ಅವಶ್ಯಕತೆ ಇಲ್ಲ ಏನಕ್ಕೆಂದರೆ ನಾನಿಲ್ಲಿ ಜಸ್ಟ್ ಬೆಲ್ಲ ಕರಗೋವಷ್ಟು ಮಾತ್ರ ನೀರನ್ನು ಸೇರಿಸ್ಕೋತಾ ಇದ್ದೀನಿ ನಾವಿಲ್ಲಿ ಯಾವುದೇ ರೀತಿ ಪಾಕ ಮಾಡ್ಕೋಬೇಕು ಗಟ್ಟಿ ಪಾಕ ಮಾಡ್ಕೋಬೇಕು ಆ ಥರ ಏನಿಲ್ಲ ಬೆಲ್ಲ ಕರಗೋದಿಕ್ಕೆ ಮಾತ್ರ ನಾನಿಲ್ಲಿ ಒಂದು ಸಣ್ಣ ಲೋಟದಲ್ಲಿ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಬೆಲ್ಲ ಕರಗೋವರೆಗೂ ನಾನು ಮೀಡಿಯಮ್ ಫ್ಲೇಮಲ್ಲಿಟ್ಟು ಈ ರೀತಿ ಬೇಯಿಸ್ಕೊಂಡಿದ್ದೀನಿ ಕಂಪ್ಲೀಟ್ ಬೆಲ್ಲ ಕರಗಿದ ನಂತರ ನಾವು ಪುಡಿ ಮಾಡಿ ಇಟ್ಕೊಂಡಿದ್ದಂತಹ ಎಳ್ಳಿನ ಪುಡಿಯನ್ನು ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ ಆ ಎಳ್ಳ ಎಳ್ಳಿನ ಪುಡಿನ ಸೇರಿಸ್ಕೊಂಡ ನಂತರ ಸ್ವಲ್ಪ ಬೆಲ್ಲದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ನಾವಿಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ಸೊ ಅದ್ರ ಜೊತೆಗೇ ನಾನಿಲ್ಲಿ ಒಂದು ಕಪ್ಪಷ್ಟು ನಾನಿಲ್ಲಿ ತೆಂಗಿನಕಾಯಿನ ಸೇರಿಸ್ಕೋತಾ ಇದ್ದೀನಿ ಸೊ ನೀವು ತೆಂಗಿನಕಾಯಿನ ಸೇರಿಸ್ಕೊಂಡ್ರೆ ಸೊ ತುಂಬ ಚೆನ್ನಾಗೂ ಬರುತ್ತೆ ಆ್ಯಂಡ್ ಟೇಸ್ಟ್ ಕೂಡ ಇರುತ್ತೆ ಸೊ ನಿಮಗೆ ತೆಂಗಿನಕಾಯಿ ಬೇಡ ಅಂದರೆ ನೀವು ಕೊಬ್ಬರಿ ಕೂಡ ತುರಿದು ನೀವು ಸೇರಿಸ್ಕೋಬೋದು ಒಣ ಕೊಬ್ಬರಿನೂ ಕೂಡ ನೀವು ಸೇರಿಸ್ಕೋಬೋದು ಸೊ ಅಥವಾ ತೆಂಗಿನಕಾಯಿ ಕೂಡ ನೀವು ಸೇರಿಸ್ಕೋಬೋದು ಸೊ ಒಂದು ಕಪ್ಪಷ್ಟು ನಾನಿಲ್ಲಿ ತೆಂಗಿನಕಾಯಿನ ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡಿ ಇವಾಗ ಸೊ ಕಂಪ್ಲೀಟಾಗಿ ಇದೆಲ್ಲವೂ ಸಹ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಆ ನಂತರ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಸೊ ನೋಡಿ ಈ ರೀತಿ ಇದಕ್ಕೆ ಬಿಸಿಯಾಗೇ ಇರಬೇಕು ಅಥವಾ ತಣ್ಣಗಾದ ಮೇಲೇನೆ ಮಾಡ್ಕೋಬೇಕಂತ ಏನಿಲ್ಲ ಸೊ ನೀವು ಯಾವಾಗ ಮಾಡಿದ್ರೂ ಸೊ ಈ ರೀತಿ ಉಂಡೆ ಮಾಡೋದಕ್ಕೆ ಬರುತ್ತೆ ನಿಮಗೆ ಒಂದು ಸ್ವಲ್ಪ ಮೀಡಿಯಮ್ ಸೈಜಲ್ಲಿ ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಈ ರೀತಿ ಹೂರ್ಣನ ಉಂಡ ಎಲ್ಲ ಉಂಡೆಗಳ್ನು ನಾನು ಮಾಡಿ ಒಂದು ತಟ್ಟೆಯಲ್ಲಿ ಎತ್ತಿಟ್ಕೊಂಡಿದ್ದೀನಿ ಸೊ ನಂತರ ನಾವು ಕಲಸಿಟ್ಟಿದ್ದಂತಹ ಮೈದಾ ಹಿಟ್ಟನ್ನು ನೋಡೋಣ ಸೊ ನಾನಿಲ್ಲಿ ಒಂದು ಮೂರು ಗಂಟೆಗಳ ಕಾಲ ಇಟ್ಟಿದೆ ತುಂಬ ಸಾಫ್ಟಾಗಿ ಬಂದಿದೆ ಸೊ ಆ ನಂತರ ಒಂದು ಸ್ವಲ್ಪ ಒಂದು ಎರಡು ನಿಮಿಷಗಳ ಕಾಲ ನೀವು ಈ ರೀತಿ ಚೆನ್ನಾಗಿ ಒಮ್ಮೆ ನಾದ್ಕೊಳ್ಳಿ ಆ ಒಂದು ಹಿಟ್ಟನ್ನು ಓಕೆ ಈ ರೀತಿ ಹಿಟ್ಟನ್ನು ನಾದ್ಕೊಂಡ ನಂತರ ಸೊ ನಾವೀಗ ಹೋಳಿಗೆನ ತಟ್ಕೊಳ್ಳೋಣ ನಾನಿಲ್ಲಿ ಅಡುಗೆ ಎಣ್ಣೆ ಕವರ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀವು ಬಾಳೆ ಎಲೆ ಅಥವಾ ಬಟರ್ ಪೇಪರ್ ಕೂಡ ಯೂಸ್ ಮಾಡಬಹುದು ಒಂದು ಸ್ವಲ್ಪ ಒಂದು ಮೀಡಿಯಮ್ ಗಾತ್ರದಷ್ಟು ನಾನಿಲ್ಲಿ ಮೈದಾ ಹಿಟ್ಟನ್ನು ತಗೊಂಡು ಈ ರೀತಿ ಹಿಗ್ಗಿಸ್ಕೋಬೇಕಾಗುತ್ತೆ ಮೊದಲಿಗೆ ಸೊ ಆನಂತರ ಒಂದು ಉಂಡೆ ಎಳ್ಳು ಉಂಡೆನ ನಾನು ಇಲ್ಲಿ ಈ ರೀತಿ ಇಟ್ಕೊಂಡು ನಂತರ ಅದನ್ನು ಮೈದಾ ಹಿಟ್ಟಿನಿಂದ ಈ ರೀತಿ ಕವರ್ ಮಾಡಬೇಕಾಗುತ್ತೆ ಸೊ ನಿಮಗೆ ಹೋಳಿಗೆ ಮಾಡೋರಿಗೆ ಎಲ್ರಿಗೂ ಸಹ ಗೊತ್ತಿರುತ್ತೆ ಈ ರೀತಿ ನಾವು ಮೈದಾ ಒಳಗಡೆ ಹೂರ್ಣನೇ ಇಟ್ಕೊಂಡು ಸೊ ನಂತರ ಆ ಒಂದು ಹೂರ್ಣವನ್ನು ನಾನು ಈ ಈ ರೀತಿ ಮೈದಾ ಹಿಟ್ಟಿಂದ ಕವರ್ ಮಾಡೋಣ ಆ ನಂತರ ಆ ಎಕ್ಸ್ಟ್ರಾ ಮೈದಾ ಏನಿರುತ್ತಲ್ಲ ಸೊ ಎಕ್ಸ್ಟ್ರಾ ಬರ್ತಕ್ಕಂತಹ ಮೈದಾನ ಇಲ್ಲಿ ಕಟ್ ಮಾಡಿ ಎತ್ಕೋತಾ ಇದ್ದೀನಿ ಸೊ ಇವಾಗ ಕಂಪ್ಲೀಟು ಪೂರ್ಣ ಕಂಪ್ಲೀಟ್ ಕವರ್ ಆಗೋವರೆಗೂ ನಾವು ಇಲ್ಲಿ ಫಿಲ್ ಮಾಡಿಕೊಂಡು ನಂತರ ಈ ರೀತಿ ಒಂದು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ರೀತಿ ನಾವು ಹೋಳಿಗೆನ ತಟ್ಕೋಬೇಕಾಗುತ್ತೆ ನೀವು ಬೇಕಂದರೆ ಹೋಳಿಗೆ ಮೇಲೆ ಇನ್ನೊಂದು ಕವರ್ನ ಇಟ್ಕೊಂಡು ಕೂಡ ನೀವು ಹೋಳಿಗೆನ ತಟ್ಕೋಬೋದು ಅಥವಾ ಇದೇ ರೀತಿ ಡೈರೆಕ್ಟಾಗಿ ನೀವು ಕೈಯಿಂದ ಹೋಳಿಗೆನ ತಟ್ಕೋಬೋದು ತುಂಬ ಚೆನ್ನಾಗಿ ಬಂದಿದೆ ಯಾವುದೇ ರೀತಿ ಹರಿದು ಅಥವಾ ಕಿತ್ತು ಹೋಗ್ತಾ ಇಲ್ಲ ಅದು ಸೊ ನೋಡಿ ನಿಮಗೆ ತೆಳುವಾಗಿ ಬೇಕಂದ್ರೆ ಕೂಡ ತಟ್ಕೋಬೋದು ಅಥವಾ ಸ್ವಲ್ಪ ದಪ್ಪನಾಗಿ ಬೇಕಂದ್ರೂ ಕೂಡ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ತಟ್ಕೊಬೋದು ಸೊ ನಂತರ ನಾನಿಲ್ಲಿ ನಾನಿಲ್ಲಿ ತವಾನ ಬಿಸಿಗಿಟ್ಟಿದೆ ಸೊ ತವ ಬಿಸಿಯಾದ ನಂತರ ಒಂದು ಸ್ವಲ್ಪ ಎಣ್ಣೆನ ಇದ್ದೀನಿ ಸೊ ಎಣ್ಣೆ ಸಾವ್ರಿದ ನಂತರ ನಾನು ತಟ್ಟಿರ್ತಕ್ಕಂತಹ ಹೋಳ್ಗೆನ ನಾನಿಲ್ಲಿ ಹಾಕೊಂಡಿದ್ದೀನಿ ಸೊ ಇದು ಎಳ್ಳು ಹೋಳ್ಗೆ ಆಗಿರೋದ್ರಿಂದ ನೀವು ತುಂಬ ಐ ಫ್ಲೇಮಲ್ಲಿಟ್ಟು ಬೇಯಿಸ್ಬೇಡಿ ಮೀಡಿಯಂ ಫ್ಲೇಮಲ್ಲಿಟ್ಟು ತುಂಬ ಹೊತ್ತು ಬೇಯಿಸುವಂಥ ಅವಶ್ಯಕತೆ ಇರೋಲ್ಲ ಎಳ್ಳು ಹೋಳಿಗೆ ತುಂಬ ಬೇಗ ಸಿಗೋ ಚಾನ್ಸಸ್ ಇರುತ್ತೆ ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ರೀತಿ ಎಲ್ಲ ಇದು ತುಂಬ ಬೇಗ ಕೂಡ ಬೆನ್ ಬೇಯುತ್ತೆ ಸೊ ಆದ ಕಾರಣ ನೋಡಿಕೊಂಡು ನೀವು ಹುಷಾರಾಗಿ ಈ ಒಂದು ಹೋಳಿಗೆನ ಬೇಯಿಸ್ಕೋಬೇಕಾಗುತ್ತೆ ಎರಡೂ ಕಡೆ ನಾನು ಈ ರೀತಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ನೋಡಿದ್ರಲ್ಲ ಎಷ್ಟೊಂದು ಸುಲಭವಾಗಿ ಒಂದು ಎಳ್ಳೊಳಗೆನ ಮಾಡ್ಬೋದು ಆ್ಯಂಡ್ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಮನೆಯಲ್ಲಿ ಒಂದು ಬಾರಿ ಟ್ರೈ ಮಾಡಿ ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋವನ್ನು ಶೇರ್ ಮಾಡಿ ಇದೇ ರೀತಿ ವಿಡಿಯೋಸ್ಗಾಗಿ ನನ್ನ ಚಾನಲ್ನ ನೋಡ್ತಾ ಇರಿ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾಯ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್